ಇಲ್ಲಿ ಎರಡು ಚಿತ್ರಗಳಿವೆ. ಇವನ್ನ ಒಟ್ಟೊಟ್ಟಾಗಿಟ್ಟು ನೋಡಿದಾಗ ಒಂದು ದೊಡ್ಡ ಪಾಠ, ಒಂದು ಸಂದೇಶ ಸಿಗ್ತಾ ಇದೆ. ಚಿತ್ರ ಒಂದು, ಕಾಬೂಲ್ ವಿಮಾನ ನಿಲ್ದಾಣದಲ್ಲಿ ಸೂಟ್ಕೇಸ್ ತಲೆ ಮೇಲೆ ಹೊತ್ತು ನಿಂತಿರುವ ಸಿಖ್ ಸಮುದಾಯದ ಈ ಶ್ರದ್ಧಾಳುಗಳು. ಆ ಸೂಟ್ಕೇಸ್ನಲ್ಲಿರೋದು ಪವಿತ್ರ ಗುರು ಗ್ರಂಥ ಸಾಹಿಬ್. ಆ ಪ್ರತಿಗಳು ಈಗಾಗಲೇ ಭಾರತಕ್ಕೆ ಬಂದು ಸೇರಿವೆ. ಚಿತ್ರ ಎರಡು, 2019ರಲ್ಲೊಮ್ಮೆ ಕೆನಡಾದ ಟೊರಾಂಟೋದಲ್ಲಿ ಭಾರತೀಯ ದೂತಾವಾಸದ ಕಚೇರಿ ಎದುರು ಖಲಿಸ್ತಾನ್ ಪ್ರತ್ಯೇಕತೆಗೆ ಆಗ್ರಹಿಸಿ ಸಿಖ್ ಸಮುದಾಯದ ಕೆಲವರು ಸೇರಿಕೊಂಡು ಪಾಕಿಸ್ತಾನಿ ಧ್ವಜವನ್ನು ಕೂಡ ಜೊತೆಯಲ್ಲಿಟ್ಟುಕೊಂಡು ನಡೆಸ್ತಾ ಇರೋ ಈ ಪ್ರತಿಭಟನೆ. ಇವೆರಡೂ ಚಿತ್ರಗಳ ಕಾಂಟ್ರಾಸ್ಟ್ ಮತ್ತು ಅದು ನೀಡ್ತಿರೋ ಪಾಠ ಏನು? ಇದು ತುಂಬ ಸ್ಪಷ್ಟ. ಅಫ್ಘಾನ್ ಈಗಿನ ಸ್ಥಿತಿ ತುಂಬ ಸ್ಪಷ್ಟವಾಗಿ ಸಾರಿದೆ. ಸಿಖ್ ಪಂಥಕ್ಕೆ ಆಶ್ರಯ ಭಾರತವೇ ಹೊರತು ಇಸ್ಲಾಂವಾದಿಗಳ ಜೊತೆಗಿನ ಅದರ ಗೆಳೆತನ ಅಲ್ಲ. 16ನೇ ಶತಮಾನದಲ್ಲಿ ಗುರುನಾನಕರು ಅಫ್ಘಾನಿಸ್ತಾನದ ಹಲವು ಪ್ರದೇಶಗಳಿಗೆ ಸಂದರ್ಶನ ನೀಡಿ ಅಲ್ಲೆಲ್ಲ ಮತ ಪ್ರಚಾರವನ್ನು ಮಾಡಿದ್ರು. ಹಾಗೆಂದೇ ಅಲ್ಲೆಲ್ಲ ಗುರುದ್ವಾರಗಳು ನಿರ್ಮಾಣವಾಗಿತ್ತು. ಹೀಗಾಗಿ ಗುರುಗ್ರಂಥ್ ಸಾಹಿಬ್ನ 13 ಪ್ರತಿಗಳು ಅಫ್ಘಾನಿಸ್ತಾನದಲ್ಲಿ ಇತ್ತು. ಅವುಗಳಲ್ಲಿ 7ನ್ನು ಈ ಹಿಂದೆಯೇ ಭಾರತಕ್ಕೆ ತರಲಾಗಿತ್ತು. ಇದೀಗ ಮತ್ತೆ 3 ಪ್ರತಿಗಳು ಬಂದಿವೆ. ಉಳಿದ 3 ಪ್ರತಿಗಳನ್ನು ಕೂಡ ಸದ್ಯದಲ್ಲೇ ಭಾರತಕ್ಕೆ ತರಲಾಗುವುದು ಅಂತ ಸಿಖ್ ಧರ್ಮ ಪ್ರಮುಖರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಧರ್ಮಗ್ರಂಥದ ಪ್ರತಿಗಳು ಕಾಬೂಲ್ನಿಂದ ದೆಹಲಿ ವಿಮಾನ ನಿಲ್ದಾಣಕ್ಕೆ ಬಂದಾಗ ಖುದ್ದು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅಲ್ಲಿಗೆ ತೆರಳಿ ತಮ್ಮ ತಲೆಯ ಮೇಲೆ ಆ ಧರ್ಮಗ್ರಂಥಗಳನ್ನು ಬಹಳ ಶ್ರದ್ಧೆಯಿಂದ ಹೊತ್ತು ತಂದರು. ಇಸ್ಲಾಂ ತೀವ್ರವಾದಿಗಳೊಂದಿಗೆ ಕೈಜೋಡಿಸಿ ಭಾರತಕ್ಕೆ ಬುದ್ಧಿ ಕಲಿಸ್ತೇವೆ ಅಂತ ಹೊರಟಿರುವ ಸಿಖ್ ಸಮುದಾಯದ ಒಂದು ಚಿಕ್ಕ ಪಂಗಡ ಈ ಚಿತ್ರಗಳನ್ನು ನೋಡಿ ಇನ್ನಾದರೂ ಬುದ್ಧಿ ಕಲೀಲಿ ಅನ್ನೋದು ಎಲ್ಲರ ಅಪೇಕ್ಷೆ.